ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ತಾನಮ್ಮ. ನಗರದಲ್ಲಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷೆ ಸ್ನೇಹಲತಾ ಶೆಟ್ಟಿ ರವರು ಮಾಧ್ಯಮಗಳೊಟ್ಟಿಗೆ ಮಾತನಾಡಿ, ಈಗಾಗಲೇ ನೋಡಿದ್ದೀರಿ ನೀವು, ಹಿಂದೆ ನಾನು ಜೆಡಿಎಸ್ ಮಹಿಳಾ ಅಧ್ಯಕ್ಷೆ ಇದ್ದೆ, ಅದರ ಬಗ್ಗೆ ಮತ್ತೆ ಪುನರಾವರ್ತನೆ ಬೇಡ, ಯಾಕೆಂದರೆ ನಮಗೆ ರಾಜ್ಯದ ನಾಯಕರಿಂದೇನು ತೊಂದರೆ ಇರಲಿಲ್ಲ. ಜಿಲ್ಲೆಯಲ್ಲಿರುವ ಅಧ್ಯಕ್ಷರು ಕೆಲವೊಂದು ಮಹಾನುಭಾವರು ನಮಗೆ ಮಹಿಳೆಯರಿಗೆ ಯಾವುದೇ ವಿಷಯದಲ್ಲಿ ಗೌರವ ಕೊಡದೆ ಇರುವ ಕಾರಣದಿಂದ ನನ್ನ ಟೀಮ್ ಅನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿದ್ದೇನೆ. ಯಾವುದೇ ನಮ್ಮ ರಾಜ್ಯದ ನಾಯಕರು ಬಂದರೂ ನಮ್ಮನ್ನ ಕರೆಯುತ್ತಿರಲಿಲ್ಲ. ಒಟ್ಟಿನಲ್ಲಿ ಎಲ್ಲವೂ ಹಿಂಸೆ ಎನಿಸುತ್ತಿತ್ತು. ನನ್ನ ಸಂಘಟನೆ ಶಕ್ತಿ ಬಹಳಿತ್ತು, ಆದರೆ ಅವರಿಗೆ ಸಂಘಟನೆ ಬೇಡ, ಪ್ರಚಾರ ಬೇಡ, ಸುಮ್ಮನೆ ಬಂದು ಇರುವ ಜನರೇ ಬೇಕಾಗಿತ್ತೇನೋ, ಅದಕ್ಕೆ ನನಗೆ ಅಸಮಾಧಾನವಾಯಿತು. 2023ಕ್ಕೆ ಕಾಂಗ್ರೆಸ್ನಿಂದ ಅವರಿಗೆ ತಕ್ಕ ಪಾಠ ಕಲಿಸುವುದಾಗಿ ಚಾಲೆಂಜ್ ಹಾಕಿದರು. ಈಗಾಗಲೇ ನೋಡಿದ್ರಿ ನೀವು, ಹಿಂದೆ ನಾನು ಜೆಡಿಎಸ್ ಮಹಿಳಾ ಅಧ್ಯಕ್ಷ ಇದೆ, ಅದರ ಬಗ್ಗೆ ಮತ್ತೆ ಪುನರಾವರ್ತನೆ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ನಮಗೆ ರಾಜ್ಯದ ನಾಯಕರಿಂದ ಏನೂ ತೊಂದರೆ ಇರಲಿಲ್ಲ. ಜಿಲ್ಲೆಯಲ್ಲಿರುವಂಥ ಅಧ್ಯಕ್ಷರು, ಕೆಲವೊಂದು ಮಹಾನುಭಾವರು, ಗೊತ್ತಾಯಿದೆ ಅವ್ರ ಹೆಸರು ಹೇಳೋದು ಬೇಡ, ಅವರಿಂದ ನಮಗೆ ಮಹಿಳೆಯರಿಗೆ ಯಾವುದೇ ವಿಷಯದಲ್ಲಿ ಅವರು ನಮಗೆ ಗೌರವವನ್ನು ಕೊಡದೇ ಇರೋ ಕಾರಣ, ಮತ್ತು ಆ ಸಂಬಂಧ ನಾವು ಏನು ಮಾಡಿದ್ವಿ, ನನ್ನ ಟೀಮನ್ನು ಕಾಂಗ್ರೆಸ್ಸಿಗೆ ಸೇರ್ಪಡೆ ಮಾಡಲಿಕ್ಕೆ ಕರ್ಕೊಂಡು ಬಂದೆ. ನನಗಿದು 3 ತಿಂಗಳ ಹಿಂದೆ ಮೇಡಮ್ ಅವರು, ಅಣ್ಣವರು, ಕಾಂಗ್ರೆಸ್ಸಿಗೆ ನಿಂತಂಥ ಎಂ ಬಿ ಪಾಟೀಲ್ ಸಾಹೇಬರು ಹಾಗೂ ಶಿವಾನಂದ ಅಣ್ಣವರು ಎಲ್ಲರೂ ಬಾರಮ್ಮ ಯಾತಕ್ಕೆ ಮಾಡ್ತಾ ಇದ್ದೆ ಅಂದರು. ನಾನು ಬಹಳ ವಿಚಾರ ಕೊನೆ ತನಕ ವಿಚಾರ ಮಾಡಿದೆ, ಅಲ್ಲಿ ತನಕನೂ ನನಗೆ ಕರೆ ಬಂದಿಲ್ಲ. ನಾವು ಆ್ಯಕ್ಚುಲಿ ನಾವು ಏನು ಹೇಳಬೇಕಂದ್ರೆ ಏನು ನಡೀತಾ ಇದ್ದೇವೆ ಅಂತ ಹಾಕೊಂಡು ಕುಮಾರಣ್ಣವ್ರ ಮುಂದಿಟ್ವಿ. ನಿಜವಾಗ್ಲೂ ಯಾವ ರೀತಿ ಅಂತ ಹೇಳಿದರೆ, ಯಾವುದೇ ಒಂದು ನಮ್ಮ ರಾಜ್ಯದ ನಾಯಕರು ಬಂದರೂ ನಮ್ಗೆ ಕರಿತಿರಲಿಲ್ಲ. ಯಾವುದೇ ವಿಷಯಗಳನ್ನು ನಮ್ಮ ಜೊತೆ ಕೂತು ಮಹಿಳೆ ಅಧ್ಯಕ್ಷನನ್ನು ಕರೆದು ಮಾತಾಡ್ತಿರಲಿಲ್ಲ. ಫೋಟೋದಲ್ಲಿ ನಮ್ಮದು ಹೆಸರೇ ಹಾಕ್ತಿರಲಿಲ್ಲ. ತಾವು ತಾವೇ ಹೋಗಿ ಒಂದು 4 ಮಂದಿ ಅವರು ಎಮ್ ಎಲ್ ಎ ಅವರು ಮಿಸಸ್ಸು ಹಾಗೂ ನಮ್ಮ ಜೆ ಡಿ ಎಸ್ನ ಅಧ್ಯಕ್ಷರು ಈ ಥರ ಹೋಗಿ ಒಂದು 4 ಮಂದಿ ಅಭ್ಯರ್ಥಿಗಳು ಅವರಿಗೂ ತಪ್ಪು ಮಾಹಿತಿಗಳನ್ನು ಹೇಳೋದು, ರಾಜ್ಯದವ್ರಲ್ಲೂ ತಪ್ಪು ಮಾಹಿತಿಗಳನ್ನು ಹೇಳೋದು, ಅವ್ರ ಹತ್ತಿರ ನಾವು ಹೋಗದೆ ಯಾವುದೇ ನಮ್ಮ ವಿಷಯಗಳನ್ನು ಚರ್ಚೆ ಮಾಡದೇ ಇದ್ದಂದು ಒಟ್ಟು ಅವರಲ್ಲಿ ಹಿಂಸೆಗಳನ್ನೇ ಕೊಡ್ತಾಯಿದ್ರು. ಸಂಘಟನೆ ಮಾತ್ರ ನಂದು ಶಕ್ತಿ ಭಾಳ ಇತ್ತು, ಬಟ್ ಅದನ್ನು ಅವರಿಗೆ ಸಂಘಟನೆ ಬೇಡ, ಪ್ರಚಾರ ಬೇಡ, ಸುಮ್ಮನೆ ಬಂದು ಇರುವಂಥ ಜನರೇ ಬೇಕಾಗಿತ್ತೇನು, ಅದಕ್ಕೆ ನನಗೆ ಅಸಮಾಧಾನ ಆಯಿತು. 2023ಕ್ಕೆ ನಾವು ಅವರಿಗೆ ಪಾಠವನ್ನು, ತಕ್ಕ ಪಾಠವನ್ನು ಕಾಂಗ್ರೆಸ್ಸಿಂದ ಕೊಡ್ತೀನಿ.